ಗಣಿಗಾರಿಕೆಯನ್ನ ಅರ್ಜಿ ಹಾಕೊಂಡು ಸಕ್ರಮ ಮಾಡಿದ್ರು. ಇದು ಯಾವ ಅರ್ಥದಲ್ಲಿ ಸಕ್ರಮ ಅಕ್ರಮ ತಡೆಯೋದಲ್ವ, ಅಕ್ರಮ ಗಣಿಗಾರಿಕೆ ನಿಲ್ಲಿಸೋದಲ್ವ ಪ್ರಯತ್ನ. ಈಗ ಕೆಲವು ಸೇಫರ್ ಝೋನ್ ಅಂತೇಳಿ ಇಟ್ಟಿರ್ತಾರೆ. ಸೇಫರ್ ಝೋನಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು, ಅರಣ್ಯ ಇಲಾಖೆ ಎಲ್ಲ ಎನ್ ಓ ಸಿಗಳನ್ನು ತಗೊಂಡು ಸೇಫರ್ ಝೋನಲ್ಲಿ ಗಣಿಗಾರಿಕೆ ಏನು ಮಾಡೋದು ತಪ್ಪಿಲ್ಲ. ಆದರೆ ಕೆಲವರು ಆ ಸೇಫರ್ ಝೋನ್ ಇಲ್ಲದೆ ಕೆಲವು ಕಡೆ ಹೊರಗಡೆ ಮಾಡ್ತಾರೆ, ಅದು ಅಕ್ರಮ, ಅದು ಮಾಡೋಕ್ಕಾಗೋದೇ ಇಲ್ಲ, ನಿಲ್ಲಿಸಲೇಬೇಕಾಗ್ತದೆ. ಆದರೆ ಸೇಫರ್ ಝೋನಲ್ಲೂ ಕೂಡ ಕೆಲವರು ಏನು ಅಂದರೆ ಲೀಸ್ ಮುಗಿದೋಗಿರ್ತದೆ, ಲೀಸ್ ಮುಗಿದಾಗ ಕೂಡ ರಿನಿವಲ್ ಮಾಡ್ಕೊಳ್ಳದೆ ಅಕ್ರಮ ಗಣಿಗಾರಿಕೆ ಕೈ ಮಾಡ್ಕೊಳ್ತಕ್ಕಂಥದ್ದು. ಇದರಲ್ಲಿ ಕೆಲವರು ಅಧಿಕಾರಿಗಳು ಕೂಡ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡಿರ್ತಾರೆ. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ಲೀಗಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸೇಫರ್ ಝೋನು ಮತ್ತು ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅನ್ನೋದನ್ನು ನಿಖರವಾಗಿ ಗುರುತಿಸ್ಕೊಟ್ಟಿರ್ತಾರೆ, ಸ್ಕೆಚ್ ಮಾಡಿರ್ತಾರೆ. ಕಂದಾಯ ಅಧಿಕಾರಿಗಳು ಕೂಡ ಇಂಥ ಜಾಗದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ, ಎಲ್ಲ ಅನುಮತಿಗಳನ್ನು ತಗೊಂಡು ಮಾಡಿ ಅಂತೇಳಿ. ಹಾಗಂತೇಳಿ ಈಗ ಉದಾಹರಣೆಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಮೆಟ್ರಲ್ ಸೋರ್ ನಡೀತಾ ಇತ್ತು, ಬೇರೆ ಬೇರೆ ಅವೆಲ್ಲ ಕೂಡ ನಿಂತಿದೆ ಅದರದ್ದು. ಆದರೂ ಕೂಡ ಕೆಲವರು ಏನು ಅಂದರೆ ಬ್ಲಾಸ್ಟಿಂಗ್ ಮಾಡದೆ ಕಂಪ್ರೇಜರನ್ನು ಉಪಯೋಗಿಸ್ಕೊಂಡು ಬೈ ಹ್ಯಾಂಡ್ ಮಾಡ್ತಾವ್ರೆ, ಅದು ಕೂಡ ತಪ್ಪೇನೆ. ಅದನ್ನು ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಅವರು ಕೂಡ ಕೆಲವರು ಶಾಮೀಲಾಗಿ ಕಣ್ಣು ಮುಚ್ಕೊಂಡು ಕುಂತಿರ್ತಾರೆ. ಅವೆಲ್ಲವನ್ನು ನಿಲ್ಲಿಸಬೇಕು. ಎಲ್ಲಿ ಕ್ರಮಬದ್ಧವಾಗಿ ಗಣಿಗಾರಿಕೆ ಮಾಡಬೇಕು ಅದನ್ನು ಅನುಮತಿ ತಗೊಂಡು ಮಾಡಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು.